ಐಕಳಿ ಗ್ರಾಮದಲ್ಲಿ ಅಥಣಿ ತಾಲೂಕಾ ಗ್ರಾಮೀಣ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಜರುಗಿತು. ಶನಿವಾರದಂದು ಗ್ರಾಮದ ಆದರ್ಶ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕ ಶಹಜಹಾನ್ ಡೊಂಗರಗಾಂವ್ ಅವರು ವಹಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಪತ್ರಿಕಾ ಉದ್ಯಮಿಗಳು ಜಗತ್ತಿನಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ. ದೇಶದಲ್ಲಿ ಕ್ರಾಂತಿ ಹಾಗೂ ಸುಧಾರಣೆ ತರುವಲ್ಲಿ ಮಾಧ್ಯಮ ಕ್ಷೇತ್ರ ಪ್ರಮುಖವಾದ ಅಂಗವಾಗಿದೆ. ಭಾರತಕ್ಕೆ ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ ಗಾಂಧಿಯವರ ನೀಡಿರುವ ಸೂಚನೆ ಹಾಗೂ ಸಲಹೆಗಳನ್ನು ಭಾರತೀಯರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ನಂತರ ಉದ್ಘಾಟಕರಾಗಿ ಆಗಮಿಸಿದ ಯುವ ನಾಯಕ ಕಾಂಗ್ರೆಸ್ ಮುಖಂಡ ಚಿದಾನಂದ ಸವದಿ ಮಾತನಾಡಿ, ಪತ್ರಕರ್ತರ ಜವಾಬ್ದಾರಿ ಹಾಗೂ ಕಾರ್ಯಗಳ ಕುರಿತು ಮಾತನಾಡಿ, ಸಮಾಜದಲ್ಲಿ ಮತ್ತು ಸರ್ಕಾರದ ಅಂಕುಡೊಂಕುಗಳನ್ನು ತಿದ್ದಿ ಸರಿದಾರಿಯಲ್ಲಿ ಒಯ್ಯುವ ಕೆಲಸ ಪತ್ರಕರ್ತರ ಜವಾಬ್ದಾರಿಯಾಗಿದೆ. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅದಕ್ಕೆ ಪರಿಹಾರ ಕೊಡಿಸುವಲ್ಲಿ ಪತ್ರಿಕಾ ಮಾಧ್ಯಮಗಳ ಪಾತ್ರ ಪ್ರಮುಖವಾಗಿದೆ. ಕೊರೋನಾ ಸಂದರ್ಭದಲ್ಲಿ ಹಲವಾರು ಜನ ಪತ್ರಕರ್ತರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಡಾಕ್ಟರ್ ಬಸಯ್ಯ ಪಟ್ಪತಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಲಸಂಗ ಇವರು ಪತ್ರಿಕೆ ಮಾಧ್ಯಮ ಕುರಿತು ಉಪನ್ಯಾಸ ನೀಡಿದರು. ಮುಖ್ಯ ಅತಿಥಿಗಳಾಗಿ ಶಿವು ಗುಡ್ಡಾಪುರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಕಿಸಾನ್ ಸೆಲ್, ಅತಿಥಿಗಳಾಗಿ ರಾಜಶ್ರೀ ಪಾಟೀಲ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಐಗ್ಲಿ ಗ್ರಾಮದ ಮುಖಂಡರಾದ ಸಿಎಸ್ ನೇಮಗೌಡ, ಅಪ್ಪಸಾಬ್ ತೆಲ್ಸಂಗಿ ಆದರ್ಶ ಶಾಲೆಯ ಮುಖ್ಯಸ್ಥರು ಶಿವಾನಂದ ಸಿಂಧೂರ್, ನೂರ್ ಅಹಮದ್ ಡೊಂಗರ್ಗಾಂವ್, ಅಪ್ಪಸಾಬ್ ಪಾಟೀಲ್, ಬಸವರಾಜ ಬಿರಾದಾರ್ ವಹಿಸಿದ್ರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಗದೀಶ್ ಖೋಬ್ರಿ ಅವರು ಪತ್ರಕರ್ತರು ಹಾಗೂ ಸಂಸ್ಥೆಗಳು ಅನುಭವಿಸುತ್ತಿರುವ ತೊಂದರೆಗಳ ಬಗ್ಗೆ ವಿವರಿಸಿ ಮಾತನಾಡಿ, ದಿನನಿತ್ಯ ಒಂದು ಪತ್ರಿಕೆ ಪ್ರತಿಯೊಂದು ಮನೆಗೆ ತಲುಪಲು 57 ರೂಪಾಯಿ ವೆಚ್ಚವಾಗುತ್ತದೆ. ಆದರೆ ಅದು ಜನರಿಗೆ 5 ರೂಪಾಯಿಗೆ ಸಿಗುತ್ತದೆ. ಅದರಿಂದ ಪತ್ರಿಕಾ ಮಾಧ್ಯಮ ಉದ್ಯಮವಾಗಿ ಪರಿವರ್ತನೆಯಾಗಿ ಜಾಹೀರಾತಿಗೆ ಅಂಟಿಕೊಂಡಿದೆ. ಸಾರ್ವಜನಿಕರಿಗೆ ಪತ್ರಿಕೆಗಳು ತಲುಪಿಸುವುದರ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಇದೆ. ನಮ್ಮ ಸಂಘವು ಸಾರ್ವಜನಿಕರ ಮತ್ತು ರೈತರ ಕುಂದುಕೊರತೆಗಳನ್ನು ಆಲಿಸಿ ಸರ್ಕಾರದ ಗಮನಕ್ಕೆ ತರುವುದು ಹಾಗೂ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕಾರ್ಯ ಮಾಡುತ್ತಾ ಬಂದಿದೆ. ಅದರಂತೆ ಪತ್ರಕರ್ತರಿಗೆ ನಾಯಕರಾದವರು ಜಾಹೀರಾತು ನೀಡಿ ಸಹಕರಿಸಬೇಕು ಎಂದು ಹೇಳಿದರು. ಅದನ್ನೆಲ್ಲ ನೆನಪಿಸಿಕೊಟ್ಟು ಪತ್ರಿಕಾ ಮಾಧ್ಯಮದ ಒಂದು ಜವಾಬ್ದಾರಿ ಏನದ ಅನ್ನುವಂಥದ್ದು ಪರಿಚಯ ಮಾಡಿಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಈ ಪತ್ರಿಕಾ ದಿನಾಚರಣೆ ಮುಖಾಂತರ ಮಾಡಲಿಕ್ಕೆ ಇವತ್ತು ಅಥಣಿ ತಾಲೂಕಾ ಗ್ರಾಮೀಣ ಕಾರ್ಯನಿರತ ಪತ್ರಕರ್ತರ ಸಂಘ ಏನು ಇದು ಆಯೋಜನೆ ಮಾಡಿದೆ. ನಿಜವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಈ ಅಥಣಿ ತಾಲೂಕಿನ ಪೂರ್ವ ಭಾಗದಲ್ಲಿ ಗ್ರಾಮೀಣ ಪತ್ರಕರ್ತರು ಮಾಡುವಂತ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮತ್ತು ಸೇವೆ ನಿಷ್ಠೆ ದಕ್ಷತೆಯಿಂದ ಅವ್ರು ಏನ್ ಮಾಡ್ತಾ ಇದಾರ ಹೇಳಿದ್ರಲ್ಲ, ಈಗ ಕೋವಿಡ್ ಸಮಯದಲ್ಲಿ ಯಾವ ರೀತಿ ಮಾಡಿದ್ರು, ಅದಕ್ಕಿಂತ ಮುಂಚೆ ಯಾವ ರೀತಿ ಮಾಡಿದ್ರು, ನಮ್ಮ ರೈತರ ಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ಸ್ಥಳಾವಕಾಶ ಅರ್ಥ ಅಲ್ಲ. ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಗುರುವರ್ಗಕ್ಕೆ ಸಹಿತ ಈ ಒಂದು ವ್ಯವಸ್ಥೆ ಮಾಡಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರು ಅಪ್ಪಸಾಬ್ ತೆಲ್ಸಂಗ್ ಅವರು, ನಿಜವಾಗಿ ಅವರಿಗೆ ಸಹಿತ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಗ್ರಾಮದಲ್ಲಿ ಅತ್ಯಂತ ಒಳ್ಳೆಯ ಒಂದು ಸಂಸ್ಥೆ, ಇಡೀ ಸಂಪಾದಕರ ಸಂಬಳ ಹಿಡ್ಕೊಂಡು ಈ ಸಂಸ್ಥೆ ನಡೆಸ್ತಕ್ಕಂತ ಆ ಸಂಸ್ಥೆಯ ಲಾಭ ಹಿಡ್ಕೊಂಡು ಆಮೇಲೆ ಈ ವೆಹಿಕಲ್ ಒಳಗೆ ತಗೊಂಡ್ಬರ್ತಾರೆ, ಗಾಡಿ ಒಳಗೆ ತಗೊಂಡ್ಬರ್ತಾರಲ್ಲ, ಅದ್ರ ಖರ್ಚು ಏಜೆಂಟ್ರಿಗೆ ಕಮಿಷನ್ ಕೊಟ್ಟ ಈ ಪ್ರತಿ ಮನೆಗೂ ಓದಲಿಕ್ಕೆ ತಲುಪಿಸೋದಿದೆಯಲ್ಲ, ಅದ ಟೋಟಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ 57 ರೂಪಾಯಿ ಒಂದು ಪೇಪರ್ ಆಗ್ತದೆ, 57 ರೂಪಾಯಿ ಅದನ್ನ 5 ರೂಪಾಯಿಗೆ ಒಂದು ಕೊಡ್ತಾರೆ. ಹಿಂಗಾಗಿ ಅದು ಉದ್ಯಮವಾಗಿ ಪರಿವರ್ತನೆ ಆಗಿ ಜಾಹೀರಾತಕ್ಕೆ ಅಂಟ್ಕೊಂಡಿದ್ದು ತಮ್ಗೆಲ್ಲರೂ ತಿಳಿದಿರೋ ವಿಷಯ. ಬಹುತೇಕ ನಿಮ್ಮೆಲ್ಲ ಕನಸುಗಳು ಹೆಂಗಿರ್ತಾವ ಅಂತಂದ್ರೆ ಬಹಳಷ್ಟು ಪತ್ರಿಕೆ ಒಳಗೆ ಬಂದಿರೋದಿಲ್ಲ, ಮಕ್ಕಳು ಸುದ್ದಿ ಮಾಧ್ಯಮಗಳು ಅಂತಂದ್ರೆ ಕರೆಕ್ಟ್ ಆಗಿ ಸುದ್ದಿ ಬರ್ತಾವು, ಸುದ್ದಿ ಮಾಡಬೇಕು ಅಷ್ಟ ತಿಳ್ಕೊಂಡಿರ್ತಾರೆ. ಅದ್ರ ಹಿಂದೆ ಒಂದು ದೊಡ್ಡ ಶಕ್ತಿ, ಅದ್ರ ಹಿಂದೆ ದೊಡ್ಡ ಪರಿಶ್ರಮ, ಅದ್ರ ಹಿಂದೆ ಅದಕ್ಕೆ ಈ ಏನು 40-57 ರೂಪಾಯಿ ಇರಲಿಲ್ಲ ಪತ್ರಿಕೆ, ಅದನ್ನು ತಲುಪಿಸುವವರೆಗೂ ಅದರ ಖರ್ಚು ವೆಚ್ಚಗಳನ್ನ ಪ್ರತಿನಿತ್ಯ ರೂಪಿಸುವಂತದ್ದು ಇದೆಯಲ್ಲ, ಅದಕ್ಕೆ ಜಾಹೀರಾತು ಸಂಗ್ರಹ, ಇವೆಲ್ಲ ಪ್ರಕ್ರಿಯೆಗಳು ನಡೀತಾವ. ಈಗ ಮೊದಲೆಲ್ಲ ಹೆಂಗಿತ್ತು, ಸುದ್ದಿ ಬರಿತಿದ್ವಿ ಕಳಿಸ್ಕೊಡ್ತಿದ್ವಿ ಪತ್ರಿಕೆ ಒಳಗೆ ಸಹಜವಾಗಿ ಬಂದ್ಬಿಡ್ತಿದ್ವಿ. ಈಗ ನಾವು ಮ್ಯಾನೇಜ್ಮೆಂಟ್ ಹೆಂಗ್ ಒತ್ತಡ ತರ್ತದ ಅಂತಂದ್ರ, ನಾವು ಶಿವಣ್ಣ ಗುಡ್ಡಾಪುರ ಅವ್ರದ್ದು 2-3-4 ಸರಿ ಸುದ್ದಿ ಕಳಿಸ್ವಿ ಅಂತಂದ್ರ ಅವ್ರ ಲೀಡರ ಹೌದು, ಪ್ರಭಾವಿಗಳ ಹೌದು. ಹಿಂಗಾಗಿ ದೀಪಾವಳಿಗೊಂದು ಅವ್ರ ಕಡೆ ಒಂದು 10,000 ರೂಪಾಯಿ ಜಾಹೀರಾತು ತಗೋರಿ, ಒಂದು ಅರ್ಧ ಪುಟ ತಗೋರಿ, ಇದು ಒತ್ತಡ.
ಪತ್ರಿಕಾ ದಿನಾಚರಣೆ ನಿಮಿತ್ತವಾಗಿ ಪ್ರತಿ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಿದ್ರು. ಅದು ಈ ಸಲ ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ಶಾಲಾ ವರ್ಷದೊಳಗೆ ವಿದ್ಯಾರ್ಥಿಗಳ ಸಮೂಹದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಅರ್ಥಪೂರ್ಣ ಆಗಿರ್ತದೆ ಅಂತ ಸದ್ಯದಲ್ಲಿ ನನಗೆ ಬಯಸ್ತೀನಿ. ಯಾಕಂದ್ರೆ ನಾವಂತೂ ಎಲ್ಲ ಕಡೆ ಭಾಷಣ ಮಾಡೋದ್ರೆ ನಮ್ಮ ಉದ್ಯೋಗ ಆಗಿರ್ತದೆ ಅಂತ ಮಾಡ್ಕೊಂಡು ತಿರುಗಾಡ್ತೀವಿ. ಯಾಕಂದ್ರೆ ನಮ್ಗೆ ಅನಿವಾರ್ಯ ರೈತರು ನಮಗೂ ಗುಲಾಬು ಶಿವನಗರ ಶಾಜಾನಗರ ಸಾಹೇಬರಿಗೆ ಮತ್ತು ನಮ್ಮ ಬಂಡವಾಳ ಭಾಷಣ ಮಾಡೋದಕ್ಕೆ ಮತ್ತೆ ಮಾಡ್ಕೊಂಡು ತಿರುಗಾಡಬೇಕು. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡಿ ಪತ್ರಕರ್ತರಾದ ಮೋಹನ್ ಪಾಟನಗರ್, ಬಸವರಾಜ್ ಚಮಕೇರಿ, ಶ್ರೀಶೈಲ ಮಾಳಿ, ಕಲ್ಮೇಶ ಸತಿ, ಮಹಾಂತೇಶ್ ಕೆಚ್ಚಣ್ಣನವರ್, ಆಕಾಶ್ ಮಾದರ್ ಉಪಸ್ಥಿತರಿದ್ದರು. ಸ್ವಾಗತವನ್ನು ಪ್ರಕಾಶ್ ಪೂಜಾರಿ ನೆರವೇರಿಸಿದರು. ಮಲಗೌಡ ಪಾಟೀಲ್ ಅವರು ವಂದಿಸಿದರು. ಕಾರ್ಯಕ್ರಮದ ನಿರ್ಪಣೆಯನ್ನು ಸದಾಶಿವ್ ಮಾಡಿಗ್ಯಾಳ್ ನಡೆಸಿದರು. ಶಾಲಾ ಶಿಕ್ಷಕರ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆಕಾಶ್ ಮಾದರ್, ಭಾರತ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.